ರಾಜ್ಯದ ನಂಬರ್ 1 ಆದಾಯ ತರುವಂತ ಕ್ಷೇತ್ರ ಎಂದು ಖ್ಯಾತಿ ಪಡೆದ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ಈಗ ಹೊಸ ವಿವಾದವೊಂದು ಸೃಷ್ಟಿಯಾಗಿದೆ ಶಿವರಾತ್ರಿ ದಿನ ಅಲ್ಲಿ ಶೈವಾಗಮದ ಪದ್ಧತಿಯಂತೆ ಪೂಜೆ ನಡೆಸಬೇಕು ಅಂತ ಹಿತರಕ್ಷಣಾ ವೇದಿಕೆ ವಾದಿಸಿದ್ರೆ ಈಗ ಇರುವ ಪದ್ಧತಿಯನ್ನು ಮುಂದುವರಿಸಿ ಅಂತ ಸನಾತನ ಸಂಪ್ರದಾಯ ಸಂರಕ್ಷಣಾ ಸಮಿತಿ ಹೇಳಿದೆ ಹಾಗಿದ್ರೆ ಈಗಿರುವ ವಿವಾದ ಏನು ನೋಡೋಣ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ಹಿಂದಿನಂತೆ ಪೂಜಾ ಪದ್ಧತಿ ಮುಂದುವರಿಯಬೇಕು ಅದರಲ್ಲಿ ಯಾವುದೇ ಬದಲಾವಣೆ ಮಾಡಬಾರದು ಎಂದು ಸನಾತನ ಸಂಪ್ರದಾಯ ಸಂರಕ್ಷಣಾ ಸಮಿತಿ ಹೇಳಿದೆ ಕುಕ್ಕಿಗೆಲ್ಲಿ ತಂತ್ರಸಾರ ಆಗಮದಂತೆ ಮತ್ತು ವೈಖಾಸನ ಪದ್ಧತಿಯಂತೆ ಪೂಜೆ ನಡೆಸಲಾಗುತ್ತಿದೆ ಆದರೆ ಈ ಬಾರಿಯ ಶಿವರಾತ್ರಿಯನ್ನು ಶೈವ ಆಗಮ ಪದ್ಧತಿಯಲ್ಲಿ ನಡೆಸಬೇಕೆಂದು ಕುಕ್ಕೆ ಕ್ಷೇತ್ರ ಹಿತರಕ್ಷಣಾ ಸಮಿತಿ ಮುಜರಾಯಿ ಇಲಾಖೆಗೆ ಪತ್ರ ಸಲ್ಲಿಸಿದೆ ಮಧ್ವ ಸಂಪ್ರದಾಯದ ಅರ್ಚಕರು ಶಿವಕ್ಷೇತ್ರದಲ್ಲಿ ಶೈವ ಪದ್ಧತಿಯಂತೆ ಶಿವರಾತ್ರಿ ನಡೆಸಬೇಕು ಎಂಬುದು ಹಿತರಕ್ಷಣಾ ಸಮಿತಿಯ ಆಗ್ರಹ ಇದೇ ಬೇಡಿಕೆ ಇತರ ದೇವಸ್ಥಾನಗಳಲ್ಲೂ ಆರಂಭವಾದರೆ ಸಂಪ್ರದಾಯಕ್ಕೆ ಮತ್ತು ಸಮಾಜದಲ್ಲಿ ಹೊಸ ಸಂಘರ್ಷಕ್ಕೆ ದಾರಿಯಾಗುತ್ತದೆ ಅನ್ನೋದು ಸಂಪ್ರದಾಯ ಸಂರಕ್ಷಣಾ ಸಮಿತಿಯ ವಾದವಾಗಿದೆ ಸುಬ್ರಹ್ಮಣ್ಯ ದೇವಸ್ಥಾನವು ಕರ್ನಾಟಕ ರಾಜ್ಯ ಹಿಂದೂ ಧಾರ್ಮಿಕ ದತ್ತಿ ಇಲಾಖೆಯ ಆಡಳಿತಕ್ಕೊಳಪಟ್ಟ ಪ್ರಥಮ ರಾಜ್ಯದ ಪ್ರಥಮ ಧಾರ್ಮಿಕ ಶ್ರದ್ಧಾ ಕೇಂದ್ರ ಇಲ್ಲಿ ಮೂಲವಾಗಿ ಪ್ರಧಾನವಾಗಿ ಶ್ರೀ ಕುಕ್ಕೆ ಸುಬ್ರಹ್ಮಣ್ಯ ದೇವರು ಪ್ರಧಾನವಾಗಿದ್ದರೆ ಉಪದೇವರುಗಳಾಗಿ ಕುಕ್ಕೆಲಿಂಗೇಶ್ವರ ಕಾಳಭೈರವ ಮಹಾಗಣಪತಿ ಚಂದ್ರಮೌಳೀಶ್ವರ ಹೊಸಳಿಗೆ ಮೊದಲಾದಂಥ ಶಿವಾಂಶ ದೇವರುಗಳು ಇರುವಂಥದ್ದು ಈ ಹಿಂದೆಯೂ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನ ಶೈವಾಂಶ ದೇವಸ್ಥಾನ ಅಂತ ಹೇಳುವುದಕ್ಕೆ ಸರ್ಕಾರದ ಇಲಾಖೆಗಳಾಗಿರ್ಬೋದು ದೇವಸ್ಥಾನದ ಆಡಳಿತ ಆಗಿರ್ಬೋದು ಸೂಕ್ತ ದಾಖಲೆಯನ್ನು ನಮಗೆ ನೀಡಿದೆ ಈ ವರ್ಷದ ಶಿವರಾತ್ರಿಯ ಪ್ರಯುಕ್ತ ಶಿವರಾತ್ರಿ ಆಚರಣೆಯನ್ನು ಮಾಡಬೇಕು ಅಂತ ಹೇಳಿ ದೇವಸ್ಥಾನದ ಆಡಳಿತ ಇಲಾಖೆ ಮುಜರಾಯಿ ಇಲಾಖೆಗೆ ಭಕ್ತರ ಆಶ್ರಯದಂತೆ ಭಕ್ತರ ಹಿತರಕ್ಷಣಾ ವೇದಿಕೆಯು ಒಂದು ಅರ್ಜಿಯನ್ನು ಸಲ್ಲಿಸಿದೆ ಅಹೋರಾತ್ರಿ ರುದ್ರಪಾರಾಯಣ ಲಕ್ಷ ಬಿಲ್ವಾರ್ಚನೆಗಳನ್ನು ಮಾಡಿ ಶಿವರಾತ್ರಿ ಉತ್ಸವವನ್ನು ಇಲ್ಲಿ ಮಾಡಬೇಕು ಅಂತ ಹೇಳುವಂಥ ಒಂದು ಭಕ್ತರ ಆಶ್ರಯದ ಕೋರಿಕೆಯನ್ನು ಹಿಂದೂ ಧಾರ್ಮಿಕ ದತ್ತಿ ಇಲಾಖೆಗೆ ಮತ್ತು ದೇವಸ್ಥಾನದ ಆಡಳಿತಕ್ಕೆ ಭಕ್ತರ ಹಿತರಕ್ಷಣಾ ವೇದಿಕೆ ನೀಡಿದೆ ಈವರೆಗೆ ಯಾವುದೇ ಸಕಾರಾತ್ಮಕವಾದ ಸ್ಪಂದನೆಗಳು ಅದಕ್ಕೆ ದೊರೆತಿಲ್ಲ ಅದರಿಂದ ಸರ್ಕಾರಕ್ಕೆ ಈ ಕೂಡಲೇ ಒತ್ತಾಯವನ್ನು ಮಾಡ್ತಾ ಇದ್ದೇವೆ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದ ಆಡಳಿತಕ್ಕೆ ಭಕ್ತರ ಆಶಯದಂತೆ ಶಿವರಾತ್ರಿ ಉತ್ಸವವನ್ನು ಅಹೋರಾತ್ರಿ ರುದ್ರಪಾರಾಯಣವನ್ನು ಲಕ್ಷ ಬಿಲ್ವಾರ್ಚನೆಯನ್ನು ಮಾಡಲಿಕ್ಕೆ ಅವಕಾಶವನ್ನು ಮಾಡಬೇಕು ಆ ಉತ್ಸವವನ್ನು ಮಾಡಬೇಕು ಅಂತೇಳಿ ನಮ್ಮ ಮುಜರಾಯಿ ಇಲಾಖೆಗೆ ಮತ್ತು ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಈ ಮೂಲಕ ಆಗ್ರಹವನ್ನು ಮಾಡಿಕೊಳ್ತಾ ಇದ್ದೇವೆ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ಬಹಳ ವರ್ಷಗಳಿಂದ ಆಡಳಿತ ಮಂಡಳಿ ನರಸಿಂಹ ಮಠ ಮತ್ತು ಅರ್ಚಕರ ಮಧ್ಯೆ ಶೀತಲ ಸಮರ ನಡೆಯುತ್ತಲೇ ಇತ್ತು ಅದೆಷ್ಟೋ ಬಾರಿ ದೂರು ದಾಖಲಾಗಿದೆ ಮಠ ದೇವಸ್ಥಾನ ನಮಗೆ ಸಂಬಂಧಪಟ್ಟದ್ದು ಎಂದು ವಾದವಾದ್ರೆ ದೇವಸ್ಥಾನಕ್ಕೂ ಮಠಕ್ಕೂ ಯಾವುದೇ ಸಂಬಂಧ ಇಲ್ಲ ಅಂತ ಆಡಳಿತ ಮಂಡಳಿಯ ವಾದ ಕೊನೆಗೂ ಮಠ ಮತ್ತು ದೇವಸ್ಥಾನದ ಮಧ್ಯೆ ವಿವಾದ ನ್ಯಾಯಾಲಯದಲ್ಲೇ ತೀರ್ಮಾನಗೊಂಡಿತು ಆ ಪ್ರಕಾರ ದೇವಸ್ಥಾನದಲ್ಲಿ ನಡೆಯುವ ಸೇವೆ ಅಲ್ಲೇ ನಡೆಯಲು ಆದೇಶ ನೀಡಲಾಯಿತು ಆದರೆ ಒಳಜಗಳ ತಾರಕಕ್ಕೇರಿ ಕುಕ್ಕೆ ಕ್ಷೇತ್ರ ಹಿತರಕ್ಷಣಾ ಸಮಿತಿ ಆರಂಭವಾಯಿತು ಆ ಬಳಿಕ ಪರವಿರೋಧ ಚರ್ಚೆಗಳು ನಡೆಯುತ್ತಲೇ ಇದ್ದು ಶೈವ ಕ್ಷೇತ್ರದಲ್ಲಿ ಅದರ ಆಗಮ ಪ್ರಕಾರ ಪೂಜಾದಿಗಳು ನಡೆಯಬೇಕು ಎಂಬ ಆಗ್ರಹವನ್ನು ಹಿತರಕ್ಷಣಾ ಸಮಿತಿ ಪ್ರತಿಪಾದಿಸುತ್ತಿದೆ ಪ್ರತಿ ವರ್ಷ ಅಲ್ಲಿ ಪಂಚಪರ್ವಗಳು ಮತ್ತು ಶಿವರಾತ್ರಿಯ ಸಂದರ್ಭದಲ್ಲಿ ಪೂಜೆ ಪುರಸ್ಕಾರಗಳು ಆಗಮದ ರೀತಿಯಿಂದ ನಡೆದುಕೊಂಡು ಬರ್ತಾ ಇದೆ ಆದರೆ ಇತ್ತೀಚೆಗೆ ಈ ವರ್ಷದಲ್ಲಿ ಒಂದು ಹಿತರಕ್ಷಣಾ ಸಮಿತಿ ಅಂತ ರಚನೆಯಾಗಿ ಅಲ್ಲಿ ಶೈವಾಗಮದ ಪ್ರಕಾರ ಶಿವರಾತ್ರಿಯ ಆಚರಣೆಯನ್ನು ಆಗಬೇಕು ಅಂತ ಒತ್ತಾಯವನ್ನು ಮುಜರಾಯಿ ಇಲಾಖೆಗೆ ಹೇಳಲಾಗಿದೆ ಆದರೆ ನಾವು ಮುಜರಾಯಿ ಇಲಾಖೆಗೆ ಸಂಬಂಧಪಟ್ಟ ಮಂತ್ರಿಗಳಿಗೆ ಮಾಡುವ ಕಳಕಳಿಯ ಒತ್ತಾಯ ಅಲ್ಲಿ ಇದುವರೆಗೆ ನಡೆದು ಬಂದ ಪದ್ಧತಿಯನ್ನೇ ಮುಂದುವರಿಸಿಕೊಂಡು ಹೋಗಬೇಕು ವ್ಯತ್ಯಾಸ ಮಾಡಬಾರದು ಅದು ಸಮಾಜದಲ್ಲಿ ಒಂದು ಸಂಘರ್ಷಕ್ಕೆ ಕಾರಣವಾಗುವ ಸಂದರ್ಭ ಇದೆ ಆದ್ದರಿಂದ ನಮ್ಮ ಕಳಕಳಿಯ ವಿನಂತಿ ಮುಜರಾಯಿ ಇಲಾಖೆಗೆ ಇದುವರೆಗಿನಂತೆ ಆ ದೇವಾಲಯದಲ್ಲಿ ಪಂಚಪರ್ವಗಳು ಶಿವರಾತ್ರಿಯ ಕಾರ್ಯಕ್ರಮಗಳು ನಡೆಯಬೇಕು ಅಂತ ನಮ್ಮ ಆಗ್ರಹದ ಒತ್ತಾಯ
ಆ ಪೂಜಾ ಕ್ರಮ ಸರಿ ಇಲ್ಲ ಅಂತಾದರೆ ಆ ಪೂಜೆ ಮಾಡುವವರಿಗೆ ಆ ಗ್ರಾಮದವರಿಗೆ ಎಲ್ಲ ಅನಿಷ್ಟ ಆಗುತ್ತೆ. ಅಷ್ಟಮಂಗಲ ಪ್ರಶ್ನೆಯೂ ಕೂಡ ಅದು ಮನುಷ್ಯರದ್ದೇ, ಏನು ಇದೇನಿಲ್ಲ, ಅದು ಯಾರಿಂದ ಆದರೂ ಪ್ರೇರಿತವಾಗಿ ಅದರ ಬಗ್ಗೆ ಇದು ಬರುತ್ತೆ. ಹಾಗಾಗಿ ಅಷ್ಟಮಂಗಲ ಪ್ರಶ್ನೆಯನ್ನು ನೂರಕ್ಕೆ ನೂರು ರೂಪಾಯಿ ನಂಬಲಿಕ್ಕೆ ಬರುವುದಿಲ್ಲ. ಮುಖ್ಯವಾಗಿ ಇದನ್ನೇ ನಂಬಬೇಕಾದ ಅಲ್ಲ ನಮ್ಮ ನಮ್ಮ ಮನು ಸರಿ ಇಲ್ಲ ಅನ್ನೋದಕ್ಕೆ ಪ್ರೂಫ್ ಕೊಡಬೇಕಲ್ಲ. ಸರಿ ಇಲ್ಲ ಅಂದರೆ ಏನು, ಸರಿ ಇಲ್ಲ ಅಂದರೆ ಆ ಗ್ರಾಮಕ್ಕೆ ಅದರಿಂದ ಏನಾದರೂ ತೊಂದರೆ ಆಗಬೇಕು, ಭಕ್ತರಿಗೆ ಏನಾದರೂ ತೊಂದರೆ ಆಗಬೇಕು, ಹಾಗಿದ್ರೆ ಆ ಪೂಜಾ ಕ್ರಮ ಸರಿ ಇಲ್ಲ ಅಂತ. ಆ ರೀತಿ ಏನೂ ಆಗಿಲ್ಲ, ಎಷ್ಟೋ ಮಂದಿ ಇದಕ್ಕೆ ಬಂದು ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಬಂದು ಅಭಿಷ್ಟವನ್ನು ಪೂರೈಸ್ತಾ ಇದ್ದಾರೆ, ಹಾಗಾದರೆ ಪೂಜೆ ಸರಿಯಾಗ್ತಾ ಇದೆ ಅಂತಲೇ ಅರ್ಥ. ಈಗ ಹೀಗಾಗಿಬಿಟ್ರೆ ಪ್ರತಿಯೊಂದು ದೇವಸ್ಥಾನದಲ್ಲೂ ಕೂಡ ಎಷ್ಟು ಮಂದಿ ಇದ್ದಾರೆ ಅವರು ನಮ್ಮ ಪದ್ಧತಿ ಪ್ರಕಾರ ಆಗಬೇಕು ಅಂತ ಪೂರ್ತಿ ಗೊಂದಲ ಆಗಿಬಿಡುತ್ತೆ. ಅದಕ್ಕಾಗಿ ಇವರು ಪೂಜೆಯರಿಯವರು ಮಹತ್ವಪೂರ್ಣವಾಗಿ ನೋಡಿ ಹಿಂದೆ ಹೇಗಿತ್ತು ಹಾಗೆ ನಡೀಲಿ ಅಂತ ಹೇಳಬೇಕು. ಅಷ್ಟಾನದಲ್ಲಿ ಮಧ್ವಾಚಾರ್ಯ ಕಾಲದಲ್ಲಿ ಸ್ವಲ್ಪ ಅವ್ಯವಸ್ಥೆ ಆಗಿತ್ತು ಏನೋ ಪೂಜೆಯಲ್ಲಿ, ಅದಕ್ಕಾಗಿ ಅವರು ಅಲ್ಲಿ ವೈಷ್ಣವರನ್ನು ಪೂಜೆಗೆ ನಿಯೋಜಿಸಿ ತಮ್ಮ ತಮ್ಮಂದಿರಾಗಿರ್ತಕ್ಕಂಥ ವಿಷ್ಣು ತೀರ್ಥರದ್ದು ಒಂದು ಮಠವನ್ನು ಸ್ಥಾಪಿಸಿ ಆ ಪೂಜೆ ನಿರಂತರವಾಗಿ ಆಗುವಂತೆ ನಡೆಸಿರುವಂಥದ್ದು. ಗೊಂದಲಕ್ಕಾಗಿ ಅಲ್ಲ, ಯಾಕೆಂದರೆ ಆ ರೀತಿ ಆಚಾರ ಇನ್ನು ಶಿವರಾತ್ರಿಗೆ ಕೆಲವೇ ದಿನಗಳಿರುವಾಗ ಹೊಸ ವಿವಾದ ಕುಕ್ಕೆಯಲ್ಲಿ ಹೊಗೆಯಾಡುತ್ತಿದೆ. ಸದ್ಯ ಚೆಂಡು ಮುಜರಾಯಿ ಸಚಿವರ ಅಂಗಳದಲ್ಲಿದೆ. ಧಾರ್ಮಿಕ ಪರಿಷತ್ ಮಧ್ಯ ಪ್ರವೇಶಿಸಿದರೆ ಯಾವುದಾದರೂ ನಿರ್ಧಾರ ಸಾಧ್ಯ ಎಂಬುದು ಭಕ್ತರ ಅಭಿಪ್ರಾಯ. ನ್ಯೂಸ್ ಡೆಸ್ಕ್ ಸ್ಪಂದನ ಟಿವಿ ಉಡುಪಿ.